ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಷಯ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಟಾಕಿಂಗ್ ಸ್ಟಾರ್ ಎಂದೇ ಖ್ಯಾತಿ ಗಳಿಸಿರುವ ಸೃಜನ್ ಲೋಕೇಶ್ ಕಿರುತೆರೆ ಹಾಗೂ ಬೆಳ್ಳೆತೆರೆಯಲ್ಲೂ ಸಕ್ರಿಯರಾಗಿದ್ದಾರೆ. ಅದಲ್ಲದೆ ಮಜಾ ಟಾಕೀಸ್ ಶೋ ಹೆಸರು ಕೇಳಿದ ಕೂಡಲೇ ಮೊದಲು ನೆನಪಾಗೋದು ಸೃಜನ್ ಲೋಕೇಶ್. ಕನ್ನಡ ಚಿತ್ರರಂಗದಲ್ಲಿ ಟಾಕಿಂಗ್ ಸ್ಟಾರ್ ಎಂದೇ ಗುರುತಿಸಿಕೊಂಡಿರುವ ಸೃಜನ್ ಲೋಕೇಶ್ ಅವರು ತಮ್ಮ ಮಾತಿನ ಶೈಲಿಯಿಂದಲೇ ಎಲ್ಲರನ್ನ ನಗಿಸ್ತಾ ಇರ್ತಾರೆ. ಹೌದು, ಖ್ಯಾತ ಹಿರಿಯ ಕನ್ನಡ ನಟ ದಿವಂಗತ ಲೋಕೇಶ್ ಅವರ ಪುತ್ರ ಈ ಸೃಜನ್ ಲೋಕೇಶ್. ಸದ್ಯಕ್ಕೆ ಕನ್ನಡ ಕಿರುತೆರೆ ಲೋಕದಲ್ಲಿ ಪ್ರಸಾರವಾಗುತ್ತಿರುವ ರಾಜಾರಾಣಿ ಸೀಸನ್ 2 ಶೋನಲ್ಲಿ ತೀರ್ಪುಗಾರರಾಗಿ ಶೋವನ್ನ ಎಂಜಾಯ್ ಮಾಡ್ತಿದ್ದಾರೆ. ಸೃಜನ್ ಲೋಕೇಶ್ ಅವರು ಪಟ ಪಟ ಮಾತನಾಡ್ತಾ ಎಲ್ಲರನ್ನ ನಗೆಗಡಲಲ್ಲಿ ತೇಲಿಸುತ್ತಾ ಇರ್ತಾರೆ. ಮಜಾ ಟಾಕೀಸ್ಗೆ ಬಂದ ಅತಿಥಿ ಕಾಲು ಎಳೆಯುತ್ತಾ ಪ್ರೇಕ್ಷಕ ವರ್ಗದವರನ್ನ ರಂಜಿಸುತ್ತಿದ್ರು ಎಂಬುದು ಎಲ್ಲರಿಗೂ ತಿಳಿದೇ ಇದೆ. ಇನ್ನು ನಟ ಸೃಜನ್ ಹಲವಾರು ಸಿನಿಮಾಗಳಲ್ಲಿಯೂ ಕೂಡ ನಟಿಸಿದ್ದಾರೆ. ಇದೀಗ ಹೊಸ ರೆಸ್ಟೋರೆಂಟ್ ಆರಂಭ ಮಾಡುವ ಮೂಲಕ ಸುದ್ದಿಯಾಗಿದ್ದಾರೆ. ಹೌದು, ಹಾಗಾದ್ರೆ ಹೊಸ ರೆಸ್ಟೋರೆಂಟ್ ಎಲ್ಲಿದೆ, ಏನಿದರ ವಿಶೇಷ ಎಂಬ ಸಾಕಷ್ಟು ಪ್ರಶ್ನೆಗಳು ಮೂಡಿರಬಹುದು. ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇಲ್ಲಿದೆ. ಸೃಜನ್ ಲೋಕೇಶ್ ಅವರ ಬದುಕಿನ ಜರ್ನಿ ಬಗ್ಗೆ ನೋಡೋದಾದ್ರೆ, ಹುಟ್ಟಿದ್ದು ಜೂನ್ 28, 1980 ಬೆಂಗಳೂರಿನಲ್ಲಿ. ಕಲಾವಿದರ ಕುಟುಂಬದಲ್ಲಿ ಜನಿಸಿದ ಸೃಜನ್ ಲೋಕೇಶ್ ಬಾಲನಟರಾಗಿ ಒಟ್ಟು 4 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ನಟರಾಗಿ ಒಟ್ಟು 15ಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. 7 ಕನ್ನಡ ಧಾರಾವಾಹಿ ಹಾಗೂ 2 ತಮಿಳು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಕಿರುತೆರೆಯಲ್ಲಿ ಮಜಾ ವಿತ್ ಸೃಜಾ ಮತ್ತು ಮಜಾ ಟಾಕೀಸ್ ಕಾರ್ಯಕ್ರಮಗಳಿಂದ ಜನಪ್ರಿಯರಾಗಿದ್ದಾರೆ ಸೃಜನ್ ಲೋಕೇಶ್. ಅಂದ ಹಾಗೆ ನೀಲ ಮೇಘ ಶ್ಯಾಮ ಚಿತ್ರದಲ್ಲಿ ನಟಿಸುವ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ನಾಯಕರಾಗಿ ಎಂಟ್ರಿ ಕೊಟ್ಟರು. ಅದಾದ ಬಳಿಕ ನವಗ್ರಹ, ಚಿಂಗಾರಿ, ಎದೆಗಾರಿಕೆ ಮುಂತಾದ ಚಿತ್ರಗಳಲ್ಲಿ ಪೋಷಕ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಎಲ್ಲಿದ್ದೇ ಇಲ್ಲಿ ತನಕ ಸಿನಿಮಾದಲ್ಲಿಯೂ ನಾಯಕನಾಗಿ ಕಾಣಿಸಿಕೊಂಡಿದ್ರು. ಸೃಜನ್ ಲೋಕೇಶ್ ಗ್ರೀಷ್ಮ ಎಂಬುವರನ್ನ ಮದುವೆಯಾಗಿದ್ದಾರೆ. ಈ ದಂಪತಿಗೆ ಮುದ್ದಾದ ಮಗ ಇದ್ದಾನೆ. ಸೃಜನ್ ಅವರ ಯೂಟ್ಯೂಬ್ ಚಾನಲ್ ಕೂಡ ಇದ್ದು ಅದರಲ್ಲಿ ಹಾಸ್ಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿರ್ತಾರೆ. ಇದೀಗ ಮತ್ತೊಂದು ವಿಚಾರವಾಗಿ ಸುದ್ದಿಯಾಗಿದ್ದಾರೆ ನಟ ಸೃಜನ್ ಲೋಕೇಶ್. ಹೌದು, ರಾಜಧಾನಿ ಬೆಂಗಳೂರಿನಲ್ಲಿ ನಟ ಹಾಗೂ ನಿರೂಪಕ ಸೃಜನ್ ಲೋಕೇಶ್ ಮತ್ತೊಂದು ರೆಸ್ಟೋರೆಂಟ್ ಆರಂಭಿಸಿದ್ದಾರೆ. ಈಗಾಗಲೇ ಬೆಳ್ಳಂದೂರಿನಲ್ಲಿ ಅವರ ಸೋಚಿ ಎಂಬ ರೆಸ್ಟೋರೆಂಟ್ ಇದೆ. ಇದೀಗ ಕತ್ರಿಗುಪ್ಪೆ ಸರ್ಕಲ್ ಬಳಿ ಕೋಕೋ ಚಿಕನ್ ಆರಂಭಿಸಿದ್ದು ಈ ಮೂಲಕ ಮತ್ತೊಂದು ಗುಡ್ ನ್ಯೂಸ್ ನೀಡಿದ್ದಾರೆ. ಹೌದು, ತಮ್ಮ ತಂದೆ ಲೋಕೇಶ್ ಅವರ ಹೆಸರಿನಲ್ಲಿ ಈ ರೆಸ್ಟೋರೆಂಟ್ ಅನ್ನ ಸೃಜನ್ ಲೋಕೇಶ್ ಆರಂಭಿಸಿದ್ದಾರೆ. ಈ ಹೋಟೆಲ್ ಉದ್ಘಾಟನೆ ಸಂದರ್ಭದಲ್ಲಿ ಅವರ ತಾಯಿ ಗಿರಿಜಾ ಲೋಕೇಶ್, ರಿಯಲ್ ಸ್ಟಾರ್ ಉಪೇಂದ್ರ, ಪ್ರಿಯಾಂಕಾ ಉಪೇಂದ್ರ, ಪೂಜಾ ಲೋಕೇಶ್, ಗ್ರೀಷ್ಮ ಮೊದಲಾದವರು ಭಾಗಿಯಾಗಿದ್ದಾರೆ. ಈ ರೆಸ್ಟೋರೆಂಟ್ನಲ್ಲಿ ಕನ್ನಡ ಚಿತ್ರರಂಗವನ್ನು ಆಳಿದ ಎಲ್ಲ ಹಿರಿಯರ ಫೋಟೋಗಳಿವೆ. ತಮ್ಮ ತಂದೆಯವರನ್ನ ಎಲ್ಲರೂ ಲೋಕು ಎಂದು ಕರೀತಾ ಇದ್ರು, ಮೊಮ್ಮಕ್ಕಳು ಕೋಕು ಎಂತ ಇದ್ರು. ಹೀಗಾಗಿ ಇದಕ್ಕೆ ಕೋಕು ಚಿಕನ್ ಎಂಬ ಹೆಸರಿಡಲಾಗಿದೆ ಎಂಬುದು ತಿಳಿಸಿದ್ದಾರೆ ಸೃಜನ್ ಲೋಕೇಶ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನಮಸ್ಕಾರ.